ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅರಾಮದಿರಿ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತೇನೆ ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಮಹಾಲಯ ಅಮಾವಾಸೆ ಮಹಾನವಮಿ ಅಮಾವಾಸ್ಯೆ ಸೊ ಇವತ್ತು ನಮ್ಮ ಮಾವನವ್ರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೇವಿ ಈ ಕಡೆ ಎಲ್ಲ ಮೈಸೂರು ಕಡೆ ಎಲ್ಲ ಹೆಚ್ಚಾಗಿ ಇದೇ ಟೈಮಲ್ಲಿ ಮಾಡೋದು ಈ ಹಿರಿಯರೆಲ್ಲ ತಿರ್ಕೊಂಡಿರ್ತಾರಲ್ಲ ಅವ್ರ ಪೂಜೆ ಎಲ್ಲ ಸೊ ನಾನು ಕೂಡ ಇದೇ ಟೈಮಲ್ಲಿ ಪೂಜೆ ಮಾಡಿರ್ತೇನೆ ಹಿಂದಿನ ದಿನ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿ ಎಲ್ಲ ತೊಳೆದು ಇಟ್ಕೊಂಡಿದ್ನಿ ಹಾಗೆ ನಾನು ಇಲ್ಲೇ ನಾನು ಪೂಜೆ ಮಾಡೋದು ಮಾ ನಮ್ಮ ಮಾವನ್ದು ಸೊ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ ಟೇಬಲೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಪೂಜೆ ಮಾಡೋಕ್ಕೊಂಥರ ಪ್ಲೇಸ್ ದೊಡ್ಡದು ಅನ್ನಿಸ್ತತಿ ಆರಾಮಾಗಿ ಪೂಜೆ ಮಾಡ್ಬೋದು ಮತ್ತು ಈ ಪ್ಲೇಸ್ ಬಿಟ್ರೆ ಈಗ ಹಾಲ್ನಾಗ ಅದು ಏನು ಸರಿ ಅನಿಸೋದಿಲ್ಲ ಡೈಲಿ ನಾನು ಬ್ಲಾಗ್ಸ್ ನೋಡೋರಿಗೆ ಗೊತ್ತಿರ್ತೈತಿ ನಮ್ಮ ಮಾವನ ಫೋಟೋ ಇಲ್ಲೇ ಹಾಕಿದ್ದೇವೆ ನೋಡಿರಿ ಹಾರಾನು ಆಲ್ರೆಡಿ ಎಲ್ಲ ತೊಳೆದಿಟ್ಟಿದ್ದೆ ಈಗ ಫೋಟೋ ಎಲ್ಲ ಒಂದು ಸರಿ ಕ್ಲೀನಾಗಿ ಒರೆಸಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳತ್ತೇನೆ ಮತ್ತೇನಂದ್ರೆ ಈಗ ಸಂಡೇ ಬಂದೈತಲ್ಲ ರವಿವಾರ ಅಮಾವಾಸ್ಯೆ ಅಂದ್ರೆ ಅದು ದೊಡ್ಡ ಅಮಾವಾಸ್ಯೆ ಅಂತ ಹೇಳ್ತಾರೋ ಜೊತೆಗೆ ದೊಡ್ಡ ಹಬ್ಬದ ಅಮಾವಾಸ್ಯೆ ಇದು ಮಹಾನವಮಿ ಅಮಾವಾಸ್ಯೆ ದೊಡ್ಡ ಅಮಾವಾಸ್ಯೆ ಸೊ ನಮ್ಮ ಊರ ಕಡೆ ಎಲ್ಲ ಹೆಂಗಂದ್ರೆ ಅಮಾವಾಸ್ಯೆ ಅಮಾವಾಸ್ಯೆಗೆ ಪ್ರತಿ ಸಾರಿ ಎಲ್ಲರೂ ಎಲ್ಲ ಬೈಕು ಕಾರು ಎಲ್ಲ ತೊಳೆದು ಪೂಜೆ ಮಾಡ್ತಾರೋ ಬಟ್ ಈ ಕಡೆ ನಾನೇನು ನೋಡಿಲ್ಲ ಈ ಕಡೆ ಮನೆ ಒಳಗಡೆನೇ ಪೂಜೆ ಮಾಡ್ಕೊತಾರೆ ಹಿಂಗೆ ಬೈಕು ಅದು ಇದು ಏನು ತೊಳೆಯೋದು ಪೂಜೆ ಮಾಡೋದು ನಾನು ನೋಡೇ ಇಲ್ಲ ನಾವು ಏನು ಇಲ್ಲೆಲ್ಲ ಮೇಲೆ ಅದೆಲ್ಲ ನಾವು ರೂಢಿ ಇಟ್ಕೊಂಡಿಲ್ಲ ಬಟ್ ಅಮಾವಾಸ್ಯೆ ಪೂಜೆ ಅಂತೂ ಮಿಸ್ ಮಾಡದೆ ನಾನು ಪ್ರತಿ ಸಾರಿ ಮಾಡ್ತಿರ್ತೇನೆ ಮತ್ತು ಪ್ರತಿ ತಿಂಗಳು ಅಮಾವಾಸ್ಯೆಗೆಲ್ಲ ನಾನು ಈ ಕಡಲೆ ಬೇಳೆ ಪಾಯಸ ಅಂತೂ ಮಾಡ್ತೇನೆ ನನಗೆ ಹೋಳಿಗೆ ಕಡುಬು ಎಲ್ಲ ಮಾಡೋಕ್ಕಂತೂ ಆಗೋದಿಲ್ಲ ಊರ ಕಡೆ ಎಲ್ಲ ನಮ್ಮ ಮನೆಯೊಳಗೆಲ್ಲ ಕಡಲೆ ಬೇಳೆದು ಹೋಳಿಗೆ ಕಡುಬು ಎಲ್ಲ ಮಾಡ್ತಿರ್ತಾರೆ ಹಾಗೆ ದೇವ್ರ ಮನೆಯೊಳಗೂ ನಾನು ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೇನಿ ಈಗ ನಮ್ಮ ಮನೆಯವರು ಹೂವು ಹಣ್ಣು ಎಲ್ಲ ತರೋಕೆ ಹೋಗಿದ್ದರು ಸೊ ಅವ್ರು ತರುವಷ್ಟೊತ್ತಿಗೆ ಮತ್ತು ಸುಮ್ಮನೆ ಇನ್ನು ಮಧ್ಯಾಹ್ನ ಆಗಿಬಿಡ್ತೈತೆ ಪೂಜೆ ಹೇಳಿ ನಾನು ಹೂವು ಹಣ್ಣು ಎರಿಸೋದಷ್ಟು ಬಿಟ್ಟು ಉಳಿದಿರೋದೆಲ್ಲ ನಾನು ಕೆಲಸ ಮಾಡಿ ಇಟ್ಕೊಂಡ್ಬಿಡತ್ತೇನೆ ಯಾಕಂದ್ರೆ ಇನ್ನು ನಾನು ಅದೆಲ್ಲ ತಂದ ಮೇಲೆ ಪೂಜೆ ಮಾಡೋನು ಅಂದ್ರೆ ಅಡುಗೆ ಮಾಡಿ ಇನ್ನು ಪೂಜೆ ಮಾಡೋದು ಅಂದ್ರೆ ಭಾಳ ಟೈಮ್ ಬಿಡ್ತೈತಿ ಮತ್ತು ನಮ್ಮ ಮನೆಯವ್ರು ಅಂದ್ರೆ ಎಲ್ಲ ಐಟಮ್ಸ್ ತಂದು ಕೊಡ್ತಾರೋ ಬಟ್ ಅವ್ರು ಏನು ಹೀಗೆಲ್ಲ ಪೂಜೆ ಗೀಜೆ ಎಲ್ಲ ಮಾಡೋದಿಲ್ಲ ಅವರು ಬೇಕಾದ ಐಟಮ್ಸ್ ಹೇಳಿದ್ರು ತಂದು ಕೊಡ್ತಾರೆ ಅಷ್ಟೆ ಅವ್ರದ್ದು ಅಷ್ಟೇ ಕೆಲಸ ಉಳಿದಿರೋದು ಏನೇ ಇದ್ದರೂ ನಾನೇ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಹೆಚ್ಚಾಗಿ ಹಿಂದಿನ ದಿವಸನೇ ಮಾಡ್ಕೊಂಡ್ಬಿಟ್ಟಿರ್ತೀನಿ ಒಬ್ಬಕ್ಕಿಗೆ ಎಲ್ಲಿ ಗುದ್ದಾಡೋಕ್ಕಾಗೋದಿಲ್ಲ ಇದೆಲ್ಲ ಕೆಲಸ ಅಂಥೇಳಿ ಆರತಿ ಪ್ಲೇಟು ಎಲ್ಲ ರೆಡಿ ಮಾಡಿ ಇಟ್ಕೊಣಿ ಮತ್ತು ನಮ್ಮ ಮಾವ ಇದನ್ನ ದೋತ್ರ ಉಟ್ಕೊಳ್ತಿದ್ರು ಇಲ್ಲೆಲ್ಲ ದೋತ್ರ ಎಲ್ಲಿ ಸಿಗ್ತಾವು ಹಾಗಾಗಿ ಒಂದು ಶರ್ಟ್ ಪ್ಯಾಂಟ್ ಪೀಸು ನಾನು ಇರಿಸತ್ತೇನೆ ಮತ್ತು ಈಗ ಇಲ್ಲಿ ಚೊಮ್ ಕನ್ಸಾತಿರ್ಬೋದು ಹಿತ್ತಾಳೆದು ಅತ್ತೆ ಕೊಟ್ಟಿದ್ರು ಅದನ್ನು ಅಜ್ಜನ ಪೂಜೆ ಮಾಡುವಾಗ ಅದನ್ನು ಇಟ್ಟು ಪೂಜೆ ಅಂತ ಹೇಳಿ ನಾನು ಪ್ರತಿ ವರ್ಷ ಪೂಜೆ ಮಾಡಬೇಕಾದ್ರೆ ಅದು ಹಿತ್ತಾಳೆ ಚರ್ಗಿನ ಯೂಸ್ ಮಾಡಿರ್ತೇನೆ ಹಂಗೆ ಆರತಿನೂ ರೆಡಿ ಮಾಡಿ ಇಟ್ಟೇನೆ ಬಂದ ತಕ್ಷಣ ಇನ್ನೇನಿಲ್ಲ ಹೂ ಹಣ್ಣು ಏರಿಸಿ ಪೂಜೆ ಸೊ ನೋಡಿರಿ ಇಷ್ಟ ಆಗೈತಿ ರೆಡಿ ಹಂಗೆ ಅವ್ರು ತಿರ್ಕೊಂಡಾಗ ನಮ್ಮ ಚಿಂಟು ಎಷ್ಟು ಸಿಕ್ಸ್ ಮಂತ್ಸ್ನವನಿದ್ದ ಜನ್ವರಿ ತಿಂಗಳೊಳಗೆ ತಿರ್ಕೊಂಡ್ರೆ ಅವರು ಕರೆಕ್ಟಾಗಿ ಆರು ತಿಂಗ್ಳದ್ದು ಅವನಿದ್ದ ಚಿಂಟು ಅವ್ರದ್ದು ಇನ್ನೇನು ತಿರ್ಕೋತಾರಪ್ಪ ಅನ್ನೋ ಟೈಮ್ ಒಳಗೆ ಹದಿನೈದು ದಿವಸದ ಹಿಂದೆನೇ ಅವ್ರು ಮೈಸೂರಿಗೆ ಬಂದಿದ್ದರು ನಮಗೂ ನಂಬೋಕಾಗಿರಲಿಲ್ಲ ಈ ಥರ ಆಯ್ತು ಅಂತ ಫೋನ್ ಬಂದಾಗ ನಿಜವಾಗ್ಲೂ ಸೊ ನೋಡಿರಿ ಈಗೆಲ್ಲ ಕಳಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯಿತು ಇವತ್ತು ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದಿದ್ವಿ ಬೇಗ ಎದ್ದು ಫಸ್ಟ್ ಎಲ್ಲ ಕೆಲಸ ಮಾಡಿ ಸ್ನಾನ ಮುಗಿಸ್ಕೊಂಡು ಮುಂದಿನ ಕೆಲಸ ಶುರು ಮಾಡಕ್ಕತ್ತಿದ್ವಿ ಅದಾದಮೇಲೆ ನಾನು ಕಡಲೆಬೇಳೆ ಅಂತೂ ಎದ್ದ ತಕ್ಷಣ ನೆನೆಸಿಟ್ಟಿದ್ನಿ ಪಾಯಸ ಮಾಡೋಕ್ಕೆ ಸ್ವಲ್ಪ ನೆನೆಸ್ದಾನೆ ನಾವು ಪಾಯಸ ಮಾಡೋಕೋದ್ರೆ ಬೇಗ ಕುದಿಯೋದೇ ಇಲ್ಲ ಹಾಗಾಗಿ ಎದ್ದ ತಕ್ಷಣ ನಾನು ಕಡಲೆಬೇಳೆ ನೆನೆಸಿಟ್ಕೊಂಬಿಟ್ನಿ ಹಿಂದಿನ ಪ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಿ ಏನೇನು ಮಾಡಬೇಕಂತ ಹೇಳಿ ಈಗ ಒಂದು ಚೂರು ಎಣ್ಣೆ ಹಾಕಿ ನಾನು ಇಟ್ಕೊತೀನಿ ಯಾಕಂದ್ರೆ ಸ್ವಲ್ಪ ಇನ್ನೊಂದು ಚೂರು ಬೇಗ ಕುದೀತಾವೆ ನಾವು ಎಣ್ಣೆ ಹಾಕಿ ಕುದಿಯೋ ಕುದಿಸೋಕೆ ಇಟ್ಕೊಂಡ್ರೆ ಕುಕ್ಕಿಂಗ್ ಆಯಿಲ್ ಹಾಕಿದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡೀನಿ ತುಂಬ ಸರಿ ಮಾಡಿರ್ತ ನಾನು ಬೇಳೆ ಪಾಯಸ ಒಂದೊಂದು ಸಾರಿ ವೇಸ್ಟ್ ಆಗಿಬಿಟ್ಟಿರ್ತೈತಿ ವೇಸ್ಟ್ ಆಗ್ತದೆ ಅಂತ ಕಡಿಮೆ ಮಾಡಿದಾಗ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿರ್ತೈತೆ ಆ ಥರ ಆಗ್ತೈತಿ ಈಗ ಹೋಳ್ಗೆ ಮತ್ತು ಕಡುಬಂತು ಮಾಡೋಷ್ಟು ಟೈಮ್ ಇಲ್ಲ ಸೊ ಜಸ್ಟ್ ಪಾಯಸ ಹೋಳಿಗೆ ನಾನು ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ನಿ ನೋಡಬೇಕೀಗ ಮಾನಮಿ ದಿವ್ಸ ಮಾಡಬೇಕಂತ ಅನ್ಕೊಂಡೆ ನಾ ಪೂಜೆ ದಿವಸ ಈಗ ನೋಡಿರಿ ತರಕಾರಿ ಮತ್ತು ಎಲ್ಲ ನನಗೇನೇನು ಹೂ ಅದು ಬೇಕಾಗಿತ್ತಲ್ಲ ಹಣ್ಣು ಎಲ್ಲ ತೊಗೊಂಡು ಬಂದರು ಎಲ್ಲ ಕಾಸ್ಟ್ಲಿನೇ ಅನ್ನಿಸಿದ್ರು ಮನೆಯವರು ಯಾಕಂದ್ರೆ ನಾರ್ಮಲ್ ದಿನಕ್ಕಿಂತ ನಾವು ಈ ಥರ ಹಬ್ಬ ಏನಾದರೂ ಇರ್ತಾವಲ್ಲ ಅಂಥ ಟೈಮ್ನಾಗ ಆಗಲಿ ಹೂ ಹಣ್ಣಾಗಲಿ ಪ್ರತಿಯೊಂದೂ ಕಾಸ್ಟ್ಲಿ ಆಗ್ತಾವು ಸೊ ಒಂದು ಹಾರ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ ನಾನು ಹಾಕಕ್ಕೆ ಹಾಗೆ ಬಾಳೆ ಬಾಳೆಹಲೇನೂ ತೊಗೊಂಡು ಬಂದಿದ್ನಿ ನಾನು ನೈವೇದ್ಯಕ್ಕೆ ಆಲ್ರೆಡಿ ಬೋರ್ವೆಲ್ ಪೂಜೆನೂ ಮಾಡ್ಕೊಂಡೇನಿ ಅಮಾವಾಸ್ಯೆಗೆಲ್ಲ ಮಿಸ್ ಮಾಡ್ದೆ ನಾವು ಬೋರ್ ಪೂಜೆ ಎಲ್ಲ ಮಾಡಬೇಕು ಯಾಕಂದ್ರೆ ಗಂಗೆ ಶ್ರೇಷ್ಠ ಅದಕ್ಕಾಗಿ ನಮ್ಮ ಮನೆಯಿಂದ ಯಾವಾಗಲೂ ಫೋನ್ ಮಾಡಿ ನಮ್ಮಮ್ಮ ಹೇಳ್ತಿರ್ತಾರೋ ನೀನು ಗಂಗೆ ಪೂಜೆ ಬಿಡಬೇಡ ಬೋರ್ ಪೂಜೆನೂ ಮಾಡಂತಾರೆ ಅಮಾವಾಸ್ಯೆಗೆ ಸೊ ನಾನು ಅದೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಬೆಳಗ್ಗೆ ಅದನ್ನು ಪೂಜೆ ಮಾಡಾಯ್ತು ಸೊ ಈಗ ನೋಡಿರಿ ಹಾರ ಹಾಕತ್ತಿದ್ನಿ ಹಾರ ಹಾಕೋ ಒಂಥರ ವೇಟ್ ಜಾಸ್ತಿ ಇತ್ತು ಹಾಗಾಗಿ ಸರಿಯಾಗಿ ಕೂತ್ಕೊವಲ್ತಾಗಿತ್ತು ಅದ್ರಾಗ ಗುದ್ದಾಡತ್ತಿದ್ದೆ ನಾನು ಅದಾದಮೇಲೆ ಶ್ರೇಯಸ್ ನೋಡಿ ನೋಡಿ ನಾನು ಹಾಕ್ತೇನೆ ತಡಿ ಹಾರ ನೋಡೋನು ಟ್ರೈ ಮಾಡ್ತೇನೆ ಅಂತೇಳಿ ಅವನು ಟ್ರೈ ಮಾಡತ್ತಿದ್ದ ಭಾಳ ನಾವು ಪ್ರೆಷರ್ ಹಾಕಿ ಅಲ್ಲಿ ಹಾರ ಹಾಕತ್ತಿದ್ವಲ್ಲ ಆವಾಗ ಅದು ಫೋಟೋ ಹಿಂದರ್ದಂಗೆ ಅನ್ಸತ್ತಿತ್ತು ಈಗ ಶ್ರೇಯಸ್ ಹಾಕಿ ಕೊಟ್ಟ ಅದನ್ನು ಫೈನಲ್ ಆಗಿ ಹಾರಾನ ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡತ್ತಿದ್ನಿ ನೋಡಿರಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ನಿ ಈ ಕಡೆ ಪಾಯಸ ರೆಡಿ ಆಗತ್ತತಿ ಇಲ್ಲಿ ನಾನು ಪಕೋಡ ಮಾಡೋಕೆ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ನಿ ನಮ್ಮ ಮನೆಯೊಳಗೆ ನುಗ್ಗೆಕಾಯಿ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ ಚಿಂಟುಗಂತೂ ಫುಲ್ ಫೇವ್ರೇಟ್ ಅಂತ ಹೇಳ್ಬೋದು ಬರೀ ನುಗ್ಗೆಕಾಯಿನ ಆರಿಸ್ಕೊಂಡು ತಿಂತಿರ್ತಾನ ನಾನು ನಂಗೆ ಬೇಕು ಬೇಕು ಅಂಥೇಳೆ ಸೊ ಅದನ್ನು ಮಾಡತ್ತಿದ್ನಿ ಅದಾದಮೇಲೆ ಈ ಕಡೆ ಏನೇನು ಕಾಯೋಕೆ ಇಟ್ಕೊಂಡಿನಿ ಪಕೋಡ ಇನ್ನು ಒಂದು ಒಂದ ರೆಡಿ ಮಾಡ್ಕೋಬೇಕು ನಾನು ಒಂದೇ ಸಾರಿ ಅಡುಗೆ ಹೋಗಂಗಿಲ್ಲ ಈ ಕಡೆ ಪೂಜಾದ ಕೆಲಸನೂ ಮಾಡ್ಕೊಂಡು ಮಾಡ್ಕೊತ ಅಡುಗೆದನ್ನು ಮಾಡ್ತಿರ್ತೇನೆ ಅದಾದಮೇಲೆ ಚಿಂಟು ಏನೋ ಸೀಕ್ರೆಟಾಗಿ ಏನೋ ಹೇಳಕ್ಕೆ ಬಂದಿದ್ದ ಏನೋ ವಿಷಯ ಹೇಳತ್ತಿದ್ದ ನಾನು ಅಡುಗೆ ಮಾಡೋ ಬ್ಯುಸಿ ಒಳಗೆ ಆಮೇಲೆ ಹೇಳೋಂತೆ ತಡೀಪ್ಪ ಅಂದರೂ ಕೇಳುವಲ್ಲಾಗಿದ್ದ ಏನೋ ಸೀಕ್ರೆಟ್ ಹೇಳತ್ತಿದ್ದ ಆಯಿತು ತಡಿ ಆಮೇಲೆ ಏನೋ ಚಾಕ್ಲೇಟ್ ಬೇಕನ್ನತಿದ್ದವ ಆಮೇಲೆ ತಂದು ಕೊಟ್ರಾಯ್ತು ತಡಿ ಅಂತ ಹೇಳತ್ತಿದ್ನಿ ಅದಾದಮೇಲೆ ನೋಡ್ರಿ ಪಾಯಸ ಅಂತ ಕುದ್ದಾಯ್ತು ಹಿಂದ್ಗಡೆ ಅನ್ನಕ್ಕೆ ಇಟ್ಟೆನಿ ಸಾಂಬಾರು ರೆಡಿ ಆಗತ್ತೈತಿ ಇನ್ನೇನಿಲ್ಲ ಒಂದೊಂದೇ ಒಂದೊಂದೇ ಪಕೋಡಾ ಲಾಸ್ಟಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತೇನೆ ನಾನು ಈಗ ಫೈನಲ್ ಆಗಿ ಪೂಜೆ ಯಾವ ರೀತಿ ಅಂತ ತೋರ್ಸತ್ತೆ ನೋಡ್ರಿ ಇಲ್ಲಿ ಕೌಡಿ ಊದೆಲ್ಲ ಹಾಕ್ಬೇಕಂದ್ರೆ ಎಲ್ಲಿ ಆಗಂಗಿಲ್ಲ ಕೆಂಡ ಎಲ್ಲ ನಮ್ಮ ಕಡೆ ಈಗ ಎಲ್ಲಿ ಸಿಕ್ತತಿ ನಮ್ಮ ಮನೆಯೊಳಗೆ ಸೊ ಜಸ್ಟ್ ಕಪ್ ದುಪ್ಪ ಹಚ್ಚಿರ್ತೇನೆ ಅದಾದಮೇಲೆ ಆರತಿ ಪ್ಲೇಟ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ತೋರಿಸಿದ್ದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ಜಸ್ಟ್ ಎಲ್ಲ ದೀಪ ಹಚ್ಚಿ ಇಟ್ಕೊಂಡಿದ್ನಿ ಕಾಯಿ ಎಲ್ಲ ಒಡೆದು ಪೂಜೆ ಎಲ್ಲ ಮಾಡ್ಕೊಂಡಾಯ್ತು ಹಾಗೆ ಅಜ್ಜ ಬಂದಾಗ ಏನು ಕೇಳ್ತಾ ಇದ್ರು ಅಂದ್ರೆ ಅವ್ರಿಗೆ ಏನು ತಿನ್ನಕ್ಕೆಬೇಕು ಅಂತ ಕೇಳಿದರೆ ಹೆಚ್ಚಾಗಿ ಅವರು ಡ್ರೈ ಫ್ರೂಟ್ಸ್ ಭಾಳ ಇಷ್ಟಪಡ್ತಿದ್ರು ಹಾಗಾಗಿ ಡ್ರೈ ಫ್ರೂಟ್ಸು ತೊಗೊಂಡು ಬಂದು ನಮ್ಮ ಮನೆಯವ್ರು ಇಟ್ಟಿದ್ರು ಆಮೇಲೆ ಎಲ್ಲ ತುಂಬ ಇಷ್ಟಪಡ್ತಿದ್ರು ಸೊ ಅವರು ತಿನ್ನೋದೆಲ್ಲ ಇಟ್ಟೇವಿ ಹಂಗೆ ಅವ್ರು ಜೋಳದ ರೊಟ್ಟಿ ಎಲ್ಲ ಇಷ್ಟಪಡ್ತಿದ್ರು ಬಟ್ ಏನಂದ್ರೆ ಅದೆಲ್ಲ ಫುಲ್ ನನಗೂ ಮಾಡೋಕ್ಕಾಗಲಿಲ್ಲ ರೊಟ್ಟಿ ಪಲ್ಯ ಎಲ್ಲ ಜಸ್ಟ್ ಸ್ವೀಟು ಮತ್ತು ಈ ಉಳ್ಳಾಗಡ್ಡಿ ಬಜ್ಜಿ ಎಲ್ಲ ಅವ್ರಿಗೆ ಭಾಳ ಇಷ್ಟ ಅಲ್ಲ ಅಂಥದೆಲ್ಲ ಮಾಡಿದ್ದೇನೆ ನಾನು ನನಗೆ ಅದೆಲ್ಲ ಅಂದ್ಕೊಂಡಿದ್ನಿ ರೊಟ್ಟಿ ಮತ್ತು ಅವ್ರಿಗೆ ಗಜರಿ ಚಟ್ನಿ ಅಂದರೆ ಭಾಳ ಇಷ್ಟ ಇತ್ತು ಅವೆರಡು ಮಿಸ್ ಆಯಿತು ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಈಗ ನೋಡಿರಿ ಫೈನಲ್ ಆಗಿ ಈ ಥರ ಪೂಜೆ ಬಂದತಿ ಕಳಸ ನಮ್ಮ ಮನೆಯವರು ಮಿಡ್ಲೊಳಗಿತ್ತಲ್ಲ ಅದನ್ನ ಸೈಡ್ ಇಟ್ಟರು ಇದು ಕರೆಕ್ಟ್ ಅಂತ ಅನ್ನಿಸ್ತು ನನಗೆ ಹಂಗೆ ದೇವ್ರ ಮನೆಯೊಳಗೆ ಪೂಜೆ ಯಾವ ರೀತಿ ಬಂದಂತೆ ಅಂತ ನೋಡಿರಿ ಇದನ್ನು ಶ್ರೇಯಸ್ ತೊಗೊಂಡಿದ್ದ ವಿಡಿಯೋ ಕ್ಲಿಪ್ಪು ನಾನು ಪ್ರತಿ ವಾರೂ ದೇವ್ರ ಮನೆ ಟೈಲ್ಸ್ ಎಲ್ಲ ಒರೆಸ್ತೇನೆ ಕೊಲಿನ್ ಸ್ಪ್ರೇ ಮಾಡಿ ಇಲ್ಲ ಅಂದರೆ ನಾವು ಅಡುಗೆ ಮನೆಯಲ್ಲಿ ಇದು ಟೈಲ್ಸ್ ಎಲ್ಲ ಸ್ಪ್ರೇ ಮಾಡಿ ಒರೆಸ್ತೇವಲ್ಲ ಅದೇ ಸ್ಪ್ರೇಯಿಂದನೇ ಒರೆಸಿರ್ತೇನೆ ಎಲ್ಲ ಕ್ಲೀನಾಗಿ ಪ್ರತಿ ವಾರೂ ನಾನು ಒರೆಸ್ಕೊತೇನೆ ಈ ಡ್ರಾಯರ್ಸ್ ಎಲ್ಲ ಏನದಾವಲ್ಲ ಅದನ್ನು ನಾನು ಒಂದು ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಅಥವಾ ಹಬ್ಬ ಬಂದಾಗ ಡ್ರಾಯರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೇನೆ ನನಗಷ್ಟು ಕ್ಲೀನ್ ಮಾಡ್ದೆ ಪೂಜೆ ಮಾಡೋಕ್ಕಂತೂ ಮನ್ಸಾಗೋದಿಲ್ಲ ಪ್ರತಿ ಶುಕ್ರವಾರ ಅಂತೂ ನಾನು ಎ ಟು ಝೆಡ್ ಕ್ಲೀನ್ ಮಾಡ್ಕೊಂಡೆ ನಾನು ಪೂಜೆ ಮಾಡೋದು ಒಬ್ಬೊಬ್ರು ಹೇಳ್ತಾರೋ ಅವತ್ತಿಂದ ಅವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಪೂಜೆ ಮಾಡಬಾರ್ದು ಅಂತ ಬಟ್ ನಮ್ಮ ಮನೇಲಿ ಹಾಗೇನಿಲ್ಲ ನಾನು ಹಿಂದಿನ ದಿವಸ ಆದರೆ ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಇಲ್ಲಾಂದರೆ ಶುಕ್ರವಾರ ಬೆಳಗ್ಗೆಯೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿರ್ತೀನಿ ನೋಡಿರಿ ಇದು ಎಲ್ಲ ನಾನು ರೆಡಿ ಕೊಟ್ಟಿದ್ದೀನಿ ಶ್ರೇಯಸ್ ಜಸ್ಟ್ ಟೂ ಏರಿಸಿ ಪೂಜೆ ಮಾಡಿದ್ದಾನು ನಂಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಈಗ ಲಾಸ್ಟು ಬಜ್ಜಿಯಷ್ಟು ಮಾಡ್ಕೊಳತ್ತೇನೆ ನೋಡಿರಿ ಬಜ್ಜಿ ಆರಿಂದ ಚಲೋ ಹತ್ತೋದಿಲ್ಲ ಅಂಥೇಳಿ ನಾನು ಲಾಸ್ಟ್ ಮಾಡಿರ್ತೇನೆ ಯಾವಾಗಲೂ ಬಿಸಿ ಇದನ್ನು ನಮ್ಮ ಮನೆಯವ್ರ ಫೇವ್ರೇಟ್ ಇದು ಉಳ್ಳಾಗಡ್ಡಿ ಬಜ್ಜಿ ಕಡ್ಲಿ ಬೇಳೆ ಒಡ ಮಾಡಬೇಕು ಅಂತಲೂ ಅಂದ್ಕೊಂಡಿ ಬಟ್ ಅದನ್ನು ನಾನು ಮರ್ತ್ಬಿಟ್ಟಿದ್ದೀನಿ ಕಡ್ಲಿ ಬೇಳೆ ನೆನೆಸೋದು ಹಾಗಾಗಿ ಉಳ್ಳಾಗಡ್ಡಿ ಬಜ್ಜಿನ ಇನ್ನೇನು ಬೇಗ ಆಗಿಬಿಡ್ತಾವಂಥೇಳಿ ಅದನ್ನ ಮಾಡ್ಕೊಳಕತ್ತಿದ್ನಿ ಈಗ ಫೈನಲ್ ಆಗಿ ನಮ್ಮ ಬಿಸಿ ಬಿಸಿ ಬಜ್ಜಿ ರೆಡಿಯಾಗ್ತಾವೆ ನೋಡ್ರಿ ಬೆಳಗಿಂದ ನಾನು ಸ್ವಲ್ಪ ಬಿಸಿ ಇದ್ದೀನಿ ಹಾಗಾಗಿ ಮಾತಾಡೋಕ್ಕಾಗಿರಲಿಲ್ಲ ಫ್ಲಾಗ್ ಒಳಗೆ ಶ್ರೇಯಸ್ಸನ ಇವತ್ತು ಕ್ಯಾಮ್ರಾಮ್ಯಾನಾಗಿ ಆಗೇನೋ ಟ್ರೈ ಪಾಡ್ ಇಟ್ಕೊಂಡು ವ್ಲಾಗ್ ಆಗೋದಿಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ಲಿಗೆ ಹೋದಲ್ಲೆಲ್ಲ ಟ್ರೈ ಪಾಡ್ ಇಟ್ಕೊಂಡು ಆಗಂಗಿಲ್ಲ ಹಂಗಾಗಿ ಶ್ರೇತನ ಹೇಳಿದ್ನಿ ಇವತ್ತು ಟೀನಾಗ ಹಿಡ್ಕೊಂಡು ಓಡಾಟ ಮೊಬೈಲು ಸ್ವಲ್ಪ ಹೆಲ್ಪ್ ಮಾಡಂತ ಇದ್ನಿ ಹಾಗಾಗಿ ಇವತ್ತು ಅವನದ ಸ್ವಲ್ಪ ಹೆಲ್ಪ್ ಆಗೈತೆ ನನಗೆ ಎಲ್ಲದ್ರಿಗೂ ಪೂಜೆ ಮಾಡೋದ್ರಿಂದ ಹಿಡಿದು ಎಲ್ಲದ್ರಾಗೂ ಅವನ್ನ ಹೆಲ್ಪ್ ಇವತ್ತು ಏನಿಲ್ಲ ಎಲ್ಲ ಅಡುಗೆ ಅಂತೂ ಮುಗಿಸಿದ್ನಿ ಲಾಸ್ಟ್ ಬಜ್ಜಿ ಒಂದು ಮಾಡತ್ತೇನೆ ಮತ್ತು ಜೋಳದ ರೊಟ್ಟಿ ಮಾಡ್ಬೇಕಂತ ಭಾಳ ಅಂದ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಬಟ್ ಇಷ್ಟೆಲ್ಲ ವೆರೈಟಿ ಮತ್ತು ಅಪ್ಪಕ್ಕೇನ ಅಷ್ಟೆಲ್ಲ ಮಾಡೋದಂತೂ ಆಗಲಿಲ್ಲ ನಂಗೆ ಫುಲ್ ಟೈಮು ಹಿಡಿತೈತಿ ಮತ್ತು ನನಗೂ ಫುಲ್ ಟೈರ್ಡ್ ಆಗಿಬಿಡ್ತೈತಿ ಆಗಿಬಿಡ್ತದಂತೇಳಿ ಇಷ್ಟ ವೆರೈಟಿ ಮಾಡೇನಿ ಮತ್ತು ಇವತ್ತು ಅಮವಾಸ ಇಲ್ಲ ಹಾಗಾಗಿ ಹೋಳಿಗೆ ಮಾಡುತ್ತಾರೋ ಬಟ್ ಹೋಳ್ಗೆ ನಿಮಗೆ ಗೊತ್ತು ಒಬ್ಬರಿಗೆ ಎಲ್ಲ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಹೋಳಿಗೆ ಎಲ್ಲ ನಾನು ಹೆಂಗೂ ಈಗ ಇದ್ರ ದಿವಸ ಮಾಡೇ ಮಾಡ್ತೇನೆ ಆಯುಧ ಪೂಜೆ ದಿವಸ ಹೋಳಿಗೆ ಹಾಗಾಗಿ ಇವತ್ತು ಜಸ್ಟು ಕಡಲೆಬೇಳೆ ಪಾಯಸ ಮಾಡೀನಿ ಯಾಕಂದರೆ ಕಡಲೆಬೇಳೆ ಪಾಯಸ ಅಂದರೆ ನಾವು ಅಮಾವಾಸ್ಯ ದಿವಸ ಕಡಲೆಬೇಳೆ ಏನಾದರೂ ಅದರಿಂದ ನಾವು ಸ್ವೀಟ್ ಮಾಡಲೇಬೇಕು ಹಾಗಾಗಿ ಕಡಲೆಬೇಳೆ ಪಾಯಸ ಆಯಿತು ಇದೊಂದು ಇಟ್ಕೊಂಡಿದ್ದೀನಿ ನೋಡಿರಿ ಎರಡು ಗಂಟೆ ಆಯಿತು ನನಗೆ ಎರಡು ಗಂಟೆ ಒಳಗೆ ಅಥವಾ ಒಂದೂವರೆ ಒಳಗೆ ನಾನು ಇದನ್ನೆಲ್ಲ ಮುಗಿಸ್ಬೇಕಂತ ಅಂದ್ಕೊಂಡಿದ್ನಿ ಪುಣ್ಯ ಇನ್ನೂ ಆಗಿಲ್ಲ ಎರಡು ಗಂಟೆಗೆ ಹತ್ತು ನಿಮಿಷ ಆಯಿತಷ್ಟು ಅಷ್ಟೊಳಗೆ ಇಷ್ಟು ಕೆಲಸ ಮುಗಿಸ್ಕೊಂಡೇನಿ ನೈವೇದ್ಯಕ್ಕೆ ಅಷ್ಟು ಇಡಬೇಕು ಇಟ್ಟು ನಾವು ನೈವೇದ್ಯ ತಗೋಬೇಕು ಅಡುಗೆ ಮನೆಯಲ್ಲ ಫುಲ್ ಅರವೇತಿನ ಅಡುಗೆ ಆದಮೇಲೆ ಊಟ ಎಲ್ಲ ಆದಮೇಲೆ ಫಸ್ಟು ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕು ಅಡುಗೆ ಮಾಡೋದು ಅಷ್ಟಾಗ್ತತಿ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅಷ್ಟಾಗ್ತತಿ ನಾನು ಯಾವಾಗಲೂ ಪಟ್ಟು ಅಂಥೇಳಿ ಊಟ ಆದಮೇಲೆಲ್ಲ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪ್ರಯಾಕಲ ಎಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡಿರ್ತೇನೆ ಇವತ್ತು ಯಾಕೋ ಒಂದು ಸ್ವಲ್ಪ ಬಿಸಿಲು ಐತೆ ನೋಡ್ರಿ ಗ್ಯಾಸ್ ನಿಂತು ತಡಗಿನೂ ಮಾಡಿ ಬಿಸಿಲು ಬೇರೆ ಫುಲ್ ಬಹಳ ಸೆಕೆ ಅಂದ್ರೆ ಸೆಕೆಳತಿ ಈಗ ಬಾಳೆ ಎಲೆ ಒಳಗ ಎಡೆ ಇಟ್ಟೇನೆ ಇನ್ನೇನಿಲ್ಲ ನಾವು ಊಟ ಮಾಡಬೇಕು ಮೇನ್ ಏನಂದ್ರೆ ಚಿಂಟು ಹಸುವಾಗಿ ತನತ್ತಿದ್ದ ಸೊ ಎಲ್ರಿಗೂ ಊಟ ಕೊಡ್ತೇನೆ ನಾನು ಕೂಡ ಗುಡ್ ಈವ್ನಿಂಗ್ ಸ್ನೇಹಿತರೆ ಈಗ ಹತ್ತು ಗಂಟೆ ಆಗೈತಿ ಗುಡ್ ನೈಟ್ ಹೇಳೋ ಟೈಮು ನಾನು ಮಧ್ಯಾಹ್ನ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ರೆಸ್ಟ್ ಮಾಡೋದ್ರೊಳಗೆ ಟೈಮ್ ಹೋಗಿಬಿಡ್ತು ಸೊ ನನ್ನ ಫೇವ್ರೇಟು ಬಿಗ್ ಬಾಸು ಈಗ ಬಿಗ್ ಬಾಸ್ ಶುರು ಆಗೈತಲ್ಲ ನಾನು ಮಿಸ್ ಮಾಡದೆ ನೋಡ್ತೇನೆ ಬಿಗ್ ಬಾಸ್ ಯಾವತ್ತಿದ್ರೂ ಹಂಗೆ ಚಿಂಟು ಕೂಡ ನೋಡ್ರಿ ನಿದ್ದೆ ಹೊಡ್ಯತ್ತಾನು ಶ್ರೇಯಸ್ ಹತ್ರ ಹೌಸ್ ಮಾಡಿಸ್ಕೊಂಡ ಹೌಸ್ ಮಾಡು ಅದು ನನಗೆ ಈ ಥರ ರಗ್ಗಿಂದ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ಅಲ್ಲೇ ಆಟಾಡ್ಕೊತ ಅಲ್ಲೇ ಮಲ್ಕೊಂಬಿಟ್ಟ ಊಟ ಮಾಡಂದ್ರೆ ಊಟನೂ ಮಾಡಲಿಲ್ಲ ಒಂಚೂರು ಏನೋ ಆ್ಯಪಲ್ ತಿಂದು ಅಲ್ಲೇ ಮಾಡ್ಕೊ ಮಲ್ಕೊಂಡ್ಬಿಟ್ಟ ಅವನು ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಲ್ರೆಡಿ ಹತ್ತು ಗಂಟೆ ಆಯಿತು ನಾಳೆ ಮತ್ತೊಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ನಾನು ತೊಗೊಂಡು ಬರ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು